ಹುಕ್ಕೇರಿಯಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯ ವಿಜಯೋತ್ಸವದ ವೀರ ಜ್ಯೋತಿಯನ್ನ ಆರತಿ ಬೆಳಗುವ ಮುಖಾಂತರ ಸ್ವಾಗತಿಸಿದರು. ಕಿತ್ತೂರು ಉತ್ಸವದ ಅಂಗವಾಗಿ ಹೊರಟು ಹುಕ್ಕೇರಿ ಪಟ್ಟಣ ಪ್ರವೇಶಿಸಿದ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯ ವಿಜಯೋತ್ಸವದ ವೀರಜ್ಯೋತಿಯನ್ನು ಸಂಭ್ರಮದಿಂದ ಬರಮಾಡಿಕೊಳ್ಳಲಾಯಿತು. ಬೆಳಗಾವಿಯಿಂದ ಹೊರಟ ವೀರಜ್ಯೋತಿ ಮಧ್ಯಾಹ್ನ ಹುಕ್ಕೇರಿಯ ತಾಲೂಕು ಪಂಚಾಯಿತಿಗೆ ಬಂದಾಗ ಗ್ರೇಡ್ ಟು ತಹಸೀಲ್ದಾರ್ ಕಿರಣ್ ಬೆಳವಿ ಹಾಗೂ ಪೂರ್ವಸಭೆ ಅಧ್ಯಕ್ಷ ಅಣ್ಣಾಸಾಬ್ ಪಾಟೀಲ್ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಸ್ವಾಗತಿಸಿದರು. ವೀರಜ್ಯೋತಿ ಮೆರವಣಿಗೆಯಲ್ಲಿ ಪಟ್ಟಣದ ಮಹಿಳೆಯರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವೀರಜ್ಯೋತಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ನಂತರ ವಿಜಯೋತ್ಸವ ಜ್ಯೋತಿ ನಂತರ ಸಂಕೇಶ್ವರಕ್ಕೆ ತೆರಳಿದೆ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಕಲ್ಲಪ್ಪ ಪಾಮ್ ನಾಯಕ್, ಹುಕ್ಕೇರಿ. ಕಿತ್ತೂರು ಉತ್ಸವ ಜ್ಯೋತಿ ಹುಕ್ಕೇರಿ ತಾಲೂಕಿಗೆ ಆಗಮಿಸಿದೆ. ಪ್ರಪ್ರಥಮವಾಗಿ ಎಂ ಕಂ ಅಡಿಯಲ್ಲಿ ಕಿತ್ತೂರು ಜ್ಯೋತಿಯನ್ನು ನಾವು ಸ್ವಾಗತದೊಂದಿಗೆ ಬರಮಾಡಿಕೊಂಡಿದ್ದೇವೆ. ಇವತ್ತು ಅಡವಿ ಸಿದ್ದೇಶ್ವರ ಮಠದಲ್ಲಿ ಪೂಜೆಯನ್ನು ಸಲ್ಲಿಸಿ ಕಿತ್ತೂರು ಜ್ಯೋತಿಯನ್ನು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತಿಸಿ ಇವತ್ತಿನ ದಿವಸ ಕಿತ್ತೂರು ಜ್ಯೋತಿ ಹುಕ್ಕೇರಿ ಪಟ್ಟಣದ ಮುಖಾಂತರ ಬಂದು ಇನ್ನು ಮುಂದೆ ಏನೈತಿ ಸಂಕೇಶ್ವರ ಮುಖಾಂತರ ಹಾದು ನಿಪ್ಪಾಣಿಗೆ ಹೋಗ್ತೈತಿ. ಈ ಕಿತ್ತೂರು ಜ್ಯೋತಿಯ ಮಹತ್ವ ಏನಪ್ಪ ಅಂತಂತಂದ್ರೆ ಬ್ರಿಟಿಷರ ವಿರುದ್ಧ ಕ್ರಾಂತಿಯ ಕಿತ್ತನ್ನು ಹಚ್ಚಿದಂಥ ಕಿತ್ತೂರು ಚೆನ್ನಮ್ಮನ ಇವತ್ತು ನಾವು ನೆನೆಸ್ಬೇಕು. ಅದೇ ರೀತಿಯಾಗಿ ಕಿತ್ತೂರು ಜ್ಯೋತಿ ಯಾವ ತಾಲೂಕಿನಲ್ಲಿ ಹೋಗ್ತೈತಿ, ಆ ತಾಲೂಕಿನಿಂದ ಏನೈತಿ ಕಿತ್ತೂರಿನ ಒಂದು ಏನು ಮಹತ್ವ ಐತಿ, ಗತ ವೈಭವ ಏನೈತಿ ಅದನ್ನೆಲ್ಲ ನಾವೆಲ್ಲ ನೆನೆಸ್ಕೊಳ್ಳೋಣ. ಎಲ್ಲರೂ ಏನೈತಿ ಕಿತ್ತೂರು ಉತ್ಸವ ಯಶಸ್ವಿ ಆಗಲಿ ಅಂತ ಹೇಳಿ ನಾವೆಲ್ಲ ಹುಕ್ಕೇರಿ ತಾಲೂಕಿನ ಪರವಾಗಿ ಹಾರೈಸ್ತೇನೆ. ಧನ್ಯವಾದ.